ಕರಾವಳಿಯಲ್ಲಿ ಭಾರಿ ಮಳೆ ಸುರಿತಾ ಇರೋದ್ರಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಮೂರ್ನಾಡು ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತವಾಗಿದ್ದು ಮುಕ್ಕೋಡ್ಲು ಹಮ್ಮಿಯಾಲ ಭಾಗದಲ್ಲಿ ಪ್ರವಾಹ ಆತಂಕ ಮನೆ ಮಾಡಿದೆ. ಹೊಲ ಗದ್ದೆಗಳಿಗೆ ಪ್ರವಾಹದ ನೀರು ನುಗ್ಗಿದೆ. ಮಡಿಕೇರಿಯ ಕೊಯಿನಾಡಿನಲ್ಲಿ ಶಾಲೆ ಪಕ್ಕವೇ ಬೆಟ್ಟ ಕುಸಿದು ಬಿದ್ದಿದೆ. ಬೆಟ್ಟ ಕುಸಿತ ಇದ್ದಂತೆ ಹೆದ್ದಾರಿ ಜನ ಕಿರುಚಾಡಿದ್ದಾರೆ. ಬೆಟ್ಟ ಕುಸಿತದಿಂದ ಶಾಲಾ ಕಟ್ಟಡ ಸಂಪೂರ್ಣ ಬಿರುಕುಗೊಂಡಿದ್ದು ಕೊಯಿನಾಡು ಜನ ಆತಂಕದಲ್ಲಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕೊಯಿನಾಡಿನಲ್ಲಿ ಪಯಸ್ವಿನಿ ನದಿ ಉಕ್ಕಿ ಹರಿದಿದ್ದು ನಾಲ್ಕು ಮನೆ ಜಲಾವೃತಗೊಂಡಿವೆ. ನೀರು ನುಗ್ತಾ ಇದ್ದಂತೆ ಜನರು ಭಯಗೊಂಡು ಕೈಗೆ ಸಿಕ್ಕ ವಸ್ತುಗಳನ್ನು ಎತ್ತಿಕೊಂಡು ಓಡಿದ್ದಾರೆ. ಅಪಾರ ವಸ್ತುಗಳನ್ನು ಕಳ್ಕೊಂಡು ಜನರು ಕಂಗಾಲಾಗಿದ್ದಾರೆ. ನಾಲ್ಕು ಮನೆಗಳ 25 ಜನರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕಿಂಡಿ ಅಣೆಕಟ್ಟೆ ನಿರ್ಮಿಸಿರುವುದರಿಂದ ಅಪಾಯ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ಭಯದ ವಾತಾವರಣದಲ್ಲಿ ಕೊಯಿನಾಡಿನ ಜನರು ಬದುಕುವಂತಾಗಿದೆ. ಈ ತರದಿಂದ ನೀರಿತ್ತು ಸರ್ ಇವತ್ತು ಒಂದು ವಾರದಿಂದ ಸಡನ್ನೆ ನೀರು 6 ವರೆಗೆ ನೀರು ಫುಲ್ ಆಯಿತು. ಬೆಳಿಗ್ಗೆ ಸೌಂಡ್ ಆಯಿತು ಒಂದು ಗುಡುಗುಡು ಅಂತ ಭೂಕಂಪ ಆದಾಗೆ ಮತ್ತೆ ನೀರು ಫುಲ್ ಆಯಿತು. ಚೆಕ್ ಡ್ಯಾಮಲ್ಲಿ ಬಂದು ಫುಲ್ ಮರ ಎಲ್ಲ ನಿಂತಿತ್ತು. ಇಲ್ಲಿ ನಮ್ಮ ಮನೆಯಲ್ಲಿ ಅಂಗವಿಕಲರು ಇದ್ದಾರೆ 2 ಜನ ಮತ್ತು ಚಿಕ್ಕ ಪಾಪ ಇದೆ ಒಂದು 3 ತಿಂಗಳದು ಮತ್ತು ಇಲ್ಲಿ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಸರ್. ನಮಗೆ ಒಂದು 6 ಮನೆ ಉಂಟು ಇಲ್ಲಿ ಫುಲ್ ನೀರಿದೆ.